ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ದಯವಿಟ್ಟು ವಿಡಿಯೋನ ತಪ್ಪದ ಲೈಕ್ ಕೊಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ, ಅದೇನಪ್ಪ ಅಂತಂದರೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಕಲಿಯರ್ತಕ್ಕಂಥ ಹುದ್ದೆ ಕೊಡಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಒಂದು ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸಬರು ನೋಡ್ತಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ತಪ್ಪದೇ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟಿಕ್ಟಾಕ್ ಸಾರಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಟ್ವಿಟರ್ನ ಫಾಲೋ ಮಾಡಿ, ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂದು ಸಮಯ ಕೊಡ್ತೀನಿ ನೋಡಿ ಫ್ರೆಂಡ್ಸ್, ಎಲ್ಲ ಉದ್ಯೋಗ ಮಾಹಿತಿ ಬಗ್ಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಮಾಹಿತಿ ಕೊಡ್ತಿದ್ದೀನಿ, ಅದೇನಪ್ಪ ಅಂದರೆ ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಲ್ಲಿ ಕಾರ್ಯರ್ಥ ಹುದ್ದೆಗಳ ಬಗ್ಗೆ 10+6 ಇವೆ, ಆಮೇಲೆ 3+2 ಇವೆ, ಟೋಟಲು 3+8 ಇವೆ, ಟೋಟಲ್ 21 ಪೋಸ್ಟ್ ಇವೆ ಫ್ರೆಂಡ್ಸ್. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 10/7/2020, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2020, ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 11/8/2020 ಫ್ರೆಂಡ್ಸ್. ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ. ಮೇಲ್ಕಂಡ ಹುದ್ದೆಗಳ ವರ್ಗೀಕರಣಗಳ ವಿವರಗಳನ್ನು ಅಧಿಸೂಚನೆಯಲ್ಲಿ ತೋರಿಸಲಾಗಿದೆ. ಈ ಹುದ್ದೆಗಳ ಸಂಖ್ಯೆ ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಸ್ವಂತರಿ ಸರಿಯಾಗಿ ನಾವು ಓದ್ಕೊಳ್ಳಿ ಅಂದರೆ 21 ಪೇಜ್ ಇದೆ, ವಿಡಿಯೋ ತುಂಬ ಲೆಂಟ್ ಆಗುತ್ತೆ, ಶಾರ್ಟಾಗಿ ಹೇಳ್ತೀನಿ ಅಷ್ಟೇ. ಆಮೇಲೆ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ, ಪ್ರವರ್ಗ 2A, 2B, 3A, 3B ಸೇರಿದಂತೆ 300 ರೂಪಾಯಿ ಇದೆ, ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ, ಎಸ್ ಸಿ ಎಸ್ಟಿಯವರಿಗೆ ಯಾವುದೇ ಶುಲ್ಕ ಪಾವತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ವಿಶೇಷ ಯೋಜನೆ 30 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಅದು ಎಲ್ಲ ಕಾಸ್ಟ್ ಅಪ್ಲೈ ಆಗುತ್ತೆ. ನೇಮಕಾತಿ ವಿಧಾನ ಬಂದುಬಿಟ್ಟು ಕರ್ನಾಟಕ ನಗರ ಯೋಜನೆ ಇಲಾಖೆ ಸೇವೆಗಳು ನೇಮಕಾತಿ ನಿಯಮಗಳು 1996 ಅನ್ವಯ ಆಯೋಗವು ಸ್ಪರ್ಧಾತ್ಮಕ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಕೊಟ್ಟಿದ್ದಾರೆ, ಒಂದ್ಸಾರಿ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಎರಡನ್ನೂ ಮಾಡಿಸಿದ್ರೆ 3 ಗಂಟೆ ಅವಧಿ ಕೊಟ್ಟಿದ್ದಾರೆ. ಆಮೇಲೆ ಪತ್ರಿಕೆ 2 ನಗರ ಮತ್ತು ಪ್ರಾದೇಶಿಕ ಯೋಜನೆಯಲ್ಲಿ ಇದು ಎರಡನ್ನೂ ಮಾಡಿಸಿದ್ದೆ 3 ಟೈಮ್ ಇದೆ. ಇನ್ನು ಮೇನ್ ಇಂಪಾರ್ಟೆಂಟ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ವಯೋಮಿತಿ, ಶೈಕ್ಷಣಿಕ ವಿದ್ಯಾರ್ಥಿ ಬಂದುಬಿಟ್ಟು ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅನುಮತಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸುವ ವಿದ್ಯಾರ್ಥಿಯನ್ನು ಹೊಂದಿದ ಹೆಚ್ಚಿನ ವಿದ್ಯಾರ್ಥಿಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಸರ್ಟಿಫಿಕೇಟ್ ಫ್ರಮ್ ಇಂಜಿನಿಯರ್ ಬೋರ್ಡ್ ಯೂನಿವರ್ಸಿಟಿ, ಸರ್ಟಿಫಿಕೇಟ್ ಫ್ರಮ್ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ದಟ್ ಈಸ್ ಆ್ಯಸ್ ಪಾಸ್ಡ್ 40A&B ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಸೆಕೆಂಡ್ ಪೋಸ್ಟ್ ಬಂದುಬಿಟ್ಟು ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಕೊಟ್ಟಿದ್ದಾರೆ, ಒಂದ್ಸರಿ ಸರಿಯಾಗಿ ಓದ್ಕೊಳ್ಳಿ. ಆಮೇಲೆ ಹುದ್ದೆಗಳ ವರ್ಗೀಕರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಟ್ಟು ಕೂಡಿ ಟೋಟಲ್ 6 ಪೋಸ್ಟ್ಗಳಿವೆ, ಬ್ಯಾಕ್ಲಾಗ್ 6 ಹುದ್ದೆಗಳಿವೆ, ಉಳಿದ ಹುದ್ದೆಗಳು 10 ಇಲ್ಲಿ 10 ಪೋಸ್ಟ್ ಇವೆ, ಇದು ಹೈದರಾಬಾದ್ ಕರ್ನಾಟಕ 2 ಪೋಸ್ಟ್ ಇವೆ, ಆಮೇಲೆ ಇಲ್ಲಿ 3 ಪೋಸ್ಟ್ ಇವೆ. ಸ್ಯಾಲ್ರಿ ಬಂದುಬಿಟ್ಟು 52,652 97,100 ಇದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ 18 ವರ್ಷ ಆಗಿರಬೇಕು, ಕನಿಷ್ಠ 35 ವರ್ಷ ಒಳಗೆ ಇರಬೇಕು. ಜನರಲ್ಲು ತರ್ಡ್ ವಿ ಟು ಇವರಿಗೆ 38 ವರ್ಷ ಸಲ್ಲಿಕೆ ಇದೆ. ಆಮೇಲೆ ಎಸ್ ಸಿ ಎಸ್ ಟಿಯವರಿಗೆ 40 ತನಕ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಹೆಲ್ಪ್ಲೈನ್ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಅಂದರೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಏನಾದರೂ ತೊಂದರೆ ಅಥವಾ ಏನೋ ನಿಮಗೆ ಮಾಹಿತಿ ಬೇಕಾದರೆ ಕೇಂದ್ರೀಯ ಕಚೇರಿ ಮಾಹಿತಿ ಕೊಟ್ಟಿದ್ದಾರೆ, ಇದು ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ಆಮೇಲೆ ಮೈಸೂರು ಆಫೀಸಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಬೆಳಗಾವಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಕಲಬುರಗಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಆಫೀಸಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ನೀವು ಏನಾದರೂ ಡೌಟ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ಬರ್ತಾರೆ, ನೀವು ತಿಳ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಆಫೀಸಲ್ಲಿ ವೆಬ್ಸೈಟು, ಇಲ್ಲಿ ಫಸ್ಟ್ ನಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಇದ್ದರೆ ಡೈರೆಕ್ಟ್ ಲಾಗಿನ್ ಆಗ್ಬೋದು, ಇಲ್ಲಾಂದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೈ ಮಾಡಿ ಅಲ್ಲಿ ರಿಜಿಸ್ಟರ್ ಆಗಿ ಮತ್ತು ಅಪ್ಲೈ ಮಾಡಿ ಫ್ರೆಂಡ್ಸ್. ಈಗ ಆಮೇಲೆ ಇಲ್ಲಿ ಟೋಟಲ್ ಕೋರ್ಸ್ ಕೊಟ್ಟಿದ್ದಾರೆ, ಕಾಸ್ಟು ಏಜ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಕೆ ಪಿ ಎಸ್ ಸಿ ರಿಲೇಟೆಡ್ ಆಗುತ್ತೆ, ಲೋಕಸೇವಾ ಆಯೋಗದಲ್ಲಿ ಈ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಲೋಕಸೇವಾ ಆಯೋಗದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ ಅಂದರೆ ಕೆ ಪಿ ಎಸ್ ಸಿ ಥ್ರೂ ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಡೇಟ್ ಎಲ್ಲ ಆಗಲು ಹೇಳಿದ್ದೆ, ಅದೇ ರೀತಿ ಅಪ್ಲಿಕೇಶನ್ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲೈಕ್ ಕೊಡ್ತೀನಿ, ದಯವಿಟ್ಟು ಒಂದ್ಸಾರಿ ನೋಡ್ಕೊಳ್ಳಿ. ತಪ್ಪದೇ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಫೇಸ್ಬುಕ್ಕು
ಇನ್ಸ್ಟಾಗ್ರಾಮು ಟೆಲಿಗ್ರಾಮು ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಅದರಲ್ಲೂ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ವಿಡಿಯೋನೇ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್, ಓಕೆನಾ? ಇದೇ ರೀತಿ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ತಪ್ಪದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಓಕೆನಾ? ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.